Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ ತುಂಬಾ ಒಳ್ಳೆ ಹುಡುಗ, ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಇನ್ಫ್ಯಾಕ್ಟ್ ಅವನ್ ಜೊತೆಲಿದ್ರೆ ಜೀವ ಜೊತೆ ಇದ್ದಂಗ ಅನ್ಸುತ್ತೆ. ಅವನ್ ಮಾತು ಅವನ್ ನಗು ಇಟ್ಟ ಜೀವ ತರಾನೆ ಕೇಳ್ತಾ ಇದ್ರೇನೆ ಎಷ್ಟು ಖುಷಿ ಆಗತ್ತೆ ಅಕ್ಕ. ಇಂಥವ್ರು ಸಿಗೋದು ತುಂಬಾನೇ ರೇರು. ಒಂದ್ ಸ್ವಲ್ಪನು ಫೇಕ್ನೆಸ್ ಇಲ್ಲ, ಸಾದಾ ಸೀದಾ. ಏ ಪಾರ್ಥ, ಏ ಯಾವ ಬಂದ್ಯಾ? ಬಿಗ್ ಬ್ರೋ, ನಾನು ಆಗ್ಲೇ ಬಂದೆ. ವಾವ್, ಈ ಶರ್ಟ್ ಪಂಚೆಯಲ್ಲಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಬ್ರೋ. ಥ್ಯಾಂಕ್ ಯು. ಏನ್ ಹೇಳು ಬ್ರೋ, ನೀನ್ ಏನೇ ಹಾಕ್ರೂ ಸಕ್ಕತ್ತಾಗಿ ಕಾಣಿಸ್ತೀಯಾ. ಬ್ರೋ, ಈ ನಿನ್ ಗ್ಲಾಮರ್ನ ನಂಗೊಂದ್ ಸ್ವಲ್ಪ ಟ್ರಾನ್ಸ್ಫರ್ ಮಾಡು ಬ್ರೋ, ಪ್ಲೀಸ್. ಸುಂದರಪ್ಪ, ಮೊದ್ಲೇ ಅವನ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ, ಆಮೇಲೆ ಎಲ್ಲರೂ ರೊಚ್ಚಿಗೆ ಎದ್ದು ಬಿಡ್ತಾರೆ ಅಷ್ಟೇ. ಹುಷಾರು, ಅವನಿಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಹುಷಾರು ಪಾರ್ಥ. ಬ್ರೋ, ಆನಂದ್ ಬ್ರೋ ಹೇಳ್ತಾರೆ ನಿಜನಾ? ಆ ಲೆವೆಲ್ ಹವಾ ಮೇಂಟೈನ್ ಮಾಡಿದ್ಯಾ? ಏ ಸುಮ್ಮನಿರಪ್ಪ ನೀನು, ಅವನೇನು ಹೇಳ್ತಾನೆ ಅಂತ ನೀನು ಕೇಳು. ಟೆಲ್ ಮಿ ಭಾವ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನ್ ಮಾಡ್ತಾ ಇದ್ದೀರಾ? ನಾನು ಏನಾದರೂ ಹೆಲ್ಪ್ ಮಾಡ್ಬೋದಾ? ಭಾವ, ಅಣ್ಣ ಮತ್ತೆ ಅಪ್ಪ ಇದ್ದಿದ್ರು ಪ್ರತಿ ವರ್ಷನೂ ಹೆಲ್ಪ್ ಮಾಡೋ ಹಂಗೆ ಈ ವರ್ಷನೂ ಹೆಲ್ಪ್ ಮಾಡಿರೋರು. ಬಟ್ ನೀವು ನಮ್ ಗೆಸ್ಟ್ ಇವತ್ತು, ನಿಮ್ ಕೈಲಿ ನಾವು ಕೆಲಸ ಮಾಡಿಸೋದಾ? ನೋ ನೋ ನೋ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ನಾನು ಯಾಕೆ ಹೆಲ್ಪ್ ಮಾಡಬಾರ್ದು? ಅಯ್ಯೋ ಭಾವ, ನೀವು ಟೈಮ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿರೋದೇ ಹೆಚ್ಚು. ನಿಮ್ ಕೈಲಿ ಕೆಲಸ ಮಾಡ್ಸಕ್ಕಾಗತ್ತಾ? ನೀವು ಕೂತೀರಿ, ರೆಡಿ ಆದ್ಮೇಲೆ ನಾನೇ ಬಂದ್ ಕರ್ತೀನಿ. ಓಕೆ, ನಾನು ಇದೆಲ್ಲ ಮಾಡಿದ್ದೀನಿ. ಅಜ್ಜಿಗೆ ನಾನು ತುಂಬಾ ಸತಿ ಸಹಾಯ ಮಾಡಿದ್ದೀನಿ. ಪಾರ್ಥ, ಸೂಪರ್. ಅಪ್ಪಿ, ಏನೇ ಇದು? ಸಾರಿ ಪಾರ್ಥ. ಅಕ್ಕ, ಐ ಆಮ್ ಸೋ ಸಾರಿ ಅಗೇನ್. ಬನ್ನಿ, ಬೇರೆ ಶರ್ಟ್ ಕೊಡ್ತೀನಿ. ಪಾರ್ಥ, ಸಕ್ಕತ್ತಾಗಿದೆ. ಒಂದು ಅರ್ಧ ದಿನ ಹಿಂಗೆ ಇರಲಿ ಬಿಡು. ವಾಟ್ ಬ್ರೋ? ಪಾರ್ಥ, ಇವತ್ತು ಫ್ಯಾಷನ್ ಶೋ ನಡೀತು. ನೀವು ಒಂದು ಕೆಲಸ ಮಾಡಿಸ್ತಾಳ ನನ್ನ ಹತ್ರ. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.